ನಮಸ್ಕಾರ ಕರ್ನಾಟಕ, ನಮಸ್ಕಾರ ಮಾಧ್ಯಮ ಮಿತ್ರರು. ಉಭಯ ಶ್ರೀಯಮ್ಮನ ಕರ್ಮಕಾಂಡ ನೋಡಿ ನಾವು ಕಿವಿ ಶುದ್ಧ ಮಾಡ್ಕೊಳೋ ಅಷ್ಟೊತ್ತಿಗೆ ಬಂತು 9,000 ಪೊಲೀಸರ ಸೆಕ್ಸಿನ ಕರ್ಮಕಾಂಡ. ಅದು ಬೆಳಗ್ಗೆ ಮಾತಾಡಿದ್ವಿ, ಈಗ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆಯಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ. ಏನ್ ಹೇಳ್ತೀರಾ ಏನ್ ಜಗದೀಶ್ವರ, ಸುಮ್ನೆ ಎಲ್ಲ ಸಿಡಿ ಸಿಡಿ ಅಂತೀರಾ? ಏನ್ ಅಲ್ರಿ, ಸಿಡಿ ಇದೆ, ರಿಯಾಕ್ಟ್ ಮಾಡ್ಲಿ. ಒಬ್ಬ ಎಕ್ಸ್ ಸಿ ಎಂ ಅಂತ ಹೇಳಿದೆ, ರಿಯಾಕ್ಟ್ ಆಗ್ತಾ ಇಲ್ಲ. ಬಿಲೀವ್ ಅಗ್ರಿ ಆರ್ ನಾಟ್, ರಿಯಾಕ್ಟ್ ಆಯ್ತಲ್ಲ. ಯಾವನ್ ಗಿಲ್ಟಿ ಇದನ ಅವ್ನ್ ಬರ್ತಾನೆ ಹೊರಗಡೆ, ಅವನ್ ಬಟ್ಟೆ ಅವನೇ ಬಿಚ್ಕೊಂಡೆ. ದಿಸ್ ಇಸ್ ವಾಟ್. ಈಗ 9,000 ಪೊಲೀಸರ ವಿಡಿಯೋ ಎಲ್ಲ ಹೇಳಿದ್ವಿ, ನಾನ್ ಮಾಡಿಸಿಲ್ಲ, ತಂದು ಕೊಟ್ಟಿದ್ದಾರೆ. ಸಿ ಎಂ ಪ್ರೊಟೆಕ್ಷನ್ ಕೊಡ್ಲಿ, ಸಿ ಎಂ ಪ್ರೊಟೆಕ್ಷನ್ ಕೊಡ್ಲಿ. ಸಿ ಎಂ ಬಿಸಿ ಇದಾರ, ಅವ್ರದೇ 26 ತಲೆ ನಾವು, ಅವ್ರದೇ ಕಾಂಗ್ರೆಸ್ ಅವ್ರದ್ದು 26 ತಲೆ ನಾವು. ಅವರು ಈ ತಿಕ್ಕ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರೇಲಿ ತಲೆ ಕೆಡಿಸ್ಕೊಂತಾರೆ. ಈಗ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ನಾವು ಹೇಳ್ಬಿಟ್ಟು ಅದನ್ನ ಹಂಗೆ ಮುಂದುವರಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಓಕೆ, ಅದೊಂದಾಯ್ತಾ. ಈಗ ಸ್ವಾಮೀಜಿ, ಪ್ರತಿಷ್ಠಿತ ಸ್ವಾಮೀಜಿ ಅಂತಂದ್ರೆ ಅಂತಿಂತ ಸ್ವಾಮೀಜಿ ಅಲ್ಲ, ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಮುದಾಯ ಸ್ವಾಮೀಜಿ. 90,00,000 ಕೋಟಿ, 90,000 ಕೋಟಿ ಆಸ್ತಿ ಇದೆ ಮಠದ್ದು. ನಾನಾ ಕಡೆ ಮಠಗಳಿವೆ, ಯುಪಿನಲ್ಲಿ ಪ್ರತಿಷ್ಠಿತ ಮಠ ಕಟ್ಟಿದ್ದಾರೆ. ಆಮೇಲೆ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ವಾಮೀಜಿ ಅಕ್ಕಪಕ್ಕ. ಆಮೇಲೆ ಈ ಸ್ವಾಮಿ ಅಕ್ಕಪಕ್ಕ ಡೆಪ್ಯೂಟಿ ಸಿ ಎಂಗಳು, ಎಕ್ಸ್ ಸಿ ಎಂಗಳು ಈ ತರ ಎಲ್ಲ ನಿಂತ್ಕೊಂತಾರೆ. ಸೊ ಸಮಸ್ಯೆ ಏನು ಅಂತಂದ್ರೆ, ಈಗ ಸಮಸ್ಯೆ ಏನು ಅಂತಂದ್ರೆ, ಈ ಘಟನೆ ಆಗಿ ಸುಮಾರು ಹೆಚ್ಚು ಕಮ್ಮಿ ಒಂದೆರಡು ವರ್ಷ ಆಗಿದೆ. ಆವಾಗಿಂದ ಅಲ್ಲಿ ಡೆಲ್ಲಿಲಿ ಇದ್ದವರು ಆ ಸ್ವಾಮಿನ ಬ್ಲಾಕ್ ಮೇಲ್ ಮಾಡ್ತಾ ಬಂದು ಆ ಡೆಲ್ಲಿಯಿಂದ ಹರ್ಕೊಂಡು ಕರ್ನಾಟಕಕ್ಕೆ ಬಂತು ಆ ಮಾಹಿತಿ. ಡೆಲ್ಲಿಲಿ ಇರೋರು, ಗುಜರಾತ್ ಅಲ್ಲಿರೋರು ಬ್ಲಾಕ್ ಮೇಲ್ ಮಾಡಿದ ಮೇಲೆ ಆ ಸ್ವಾಮೀಜಿ ಹೆಂಗ್ ಬೇಕೋ ಹಂಗ್ ಬಳಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹಾರ ಹಾಕೋದು, ಎಲ್ಲಿ ಬೇಕೋ ಅಲ್ಲಿ ಕರ್ಸ್ಕೊಳೋದು, ಎಲ್ಲಿ ಬೇಕೋ ಅಲ್ಲಿ ಸ್ವಾಮೀಜಿ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳೋದು ಎಲ್ಲಾ ಮಾಡಿದ ಮೇಲೆ ಆ ಒಂದು ವಿಡಿಯೋಗಳು ಕರ್ನಾಟಕದ ಪ್ರತಿಷ್ಠಿತ ಹಲ್ಕಟ್ ರಾಜಕಾರಣಿಗಳು, ಅದೇ ಸಮುದಾಯದ ಹಲ್ಕಟ್ ರಾಜಕಾರಣಿಗಳು, ಸೋ ಕಾಲ್ಡ್ ಡೆಪ್ಯೂಟಿ ಸಿ ಎಂ ಸಿ ಎಂಗಳ ಸ್ಥಾನದಲ್ಲಿರೋ ಆ ಹಲ್ಕಟ್ಗಳ ಕೈಗೆ ಬಂತು. ಆ ಹಲ್ಕಟ್ಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡ್ಕೊಂಡ್ರು. ಆಮೇಲೆ ಇದನ್ನ ವಿಡಿಯೋ ಮಾಡಿದವನು ಬೇರೆ ಯಾರು ಅಲ್ಲ, ಅವ್ರ ಶಿಷ್ಯನೇ, ಅದು ಯು ಪಿ ನಲ್ಲಿರೋ ಯಾವ್ದೋ ಮಠದಲ್ಲಂತೆ. ಓಕೆ ಓಕೆ. ಆಮೇಲೆ ಈ ಎಂಟೈರ್ ಸಿಡಿಗಳು ಡೆಲ್ಲಿನಲ್ಲಿ, ಗುಜರಾತ್ ಅಲ್ಲಿ, ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಬಲಿ ಅದನ್ನ ಇಟ್ಕೊಂಡು ಸ್ವಾಮೀಜಿನ, ಏ ಸ್ವಾಮಿ ಬಾ ಫಂಕ್ಷನ್ಗೆ ಹೋಗ್ಬೇಕು, ಬಾ ನಾನು ಎಲೆಕ್ಷನ್ ಇದ್ದೆ ಪಕ್ಕದಲ್ಲಿ ನಿಂತ್ಕೊ ಫೋಟೋ. ಈ ಲೆವೆಲ್ ಅಲ್ಲಿ ರಾಜಕಾರಣಿಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ, ಆಮೇಲೆ ಸ್ವಾಮಿ ಏನ್ ಕತರನಾಕು ಈ ಸಿಡಿ ಮಾಡ್ದಲ್ಲ ಅವನನ್ನ ಏನೋ ಹಿಂಗೆ ಯಾವ್ದೋ ಒಂದಷ್ಟು ಇಲಾಖೆಯ ಒಂದು ಈ ಸ್ವಲ್ಪ ಈ ಪೊಲೀಸರನ್ನ ಬಳಸಿ ಅವನ ಗುಂಡುಗಿಂಡ ಹಾಕ್ಸಕ್ಕೆ ಏನೋ ಸ್ಕೆಚ್ ಹಾಕೋನು ಸ್ವಾಮೀಜಿ, ಅವ್ನು ಓಡೇಬಿಟ್ಟವನೆ. ಇದು ದಿಸ್ ಇಸ್ ವಾಟ್. ಆಮೇಲೆ ನನಗೆ ಏನೂ ಸಮಸ್ಯೆ ಇಲ್ಲ ಈ ರಾಜಕಾರಣಿಗಳ ಹೆಸರು ಹೇಳಕ್ಕೆ. ಒಂದಂತಂದ್ರೆ ಇದಕ್ಕೆ ರಿಯಾಕ್ಷನ್ ಬೇಕು. ನಾನು ಸ್ವಾಮೀಜಿಗೆ ಒಂದು ವಾರ ಸಮಯ ಕೊಡ್ತೀನಿ. ಐ ವಿಲ್ ಗಿವ್ ಸ್ವಾಮೀಜಿ 1 week ಟೈಮ್. ನಾನು ಸ್ವಾಮೀಜಿಗೆ 1 week ಸಮಯ ಕೊಡ್ತೀನಿ. ಬರೀ ಕರ್ನಾಟಕದ ರಾಜಕಾರಣಿಗಳು ಒಬ್ಬಳೇ ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಟ್ಟು ಮಾಡಿಲ್ಲ. ಒಬ್ಬ ಟಿವಿ ಚಾನೆಲ್ ಓನರ್ ಒಂದೂವರೆ ತಿಂಗಳ ಮುಂಚೆ ಈ ಸ್ವಾಮೀಜಿ ಹತ್ರ ಈ ಸಿಡಿ ತಗೊಂಡು ಹೋಗಿದ್ದಾನೆ. ಹೋಗಿ ಆ ಸ್ವಾಮೀಜಿ ಹತ್ರ 10 ಕೋಟಿ ಕಾಸು ಹಾಕೊಂಡ್ಬಂದವನೆ. ಯಾರೋ ಅಂತ ಹೇಳೋಣ, 100% ರಾಜಕಾರಣಿಗಳ ಹೆಸರು ಹೇಳ್ತೀನಿ. ಸ್ವಾಮೀಜಿನ ಯಾರ್ಯಾರು ಬ್ಲಾಕ್ ಮೇಲ್ ಮಾಡಿದ್ರು, ಯಾರ್ಯಾರು ಫೋಟೋ ತೆಗೆಸ್ಕೊಂಡ್ರು, ಯಾರ್ಯಾರು ಬಳಸ್ಕೊಂಡ್ರು, ಯಾರ್ಯಾರು ಆ ಮಠದ ಮೇಲೆ ಇಡ್ದ ಇದಕ್ಕೆ ಸಮಸ್ಯೆ ಮಾಡಿದ್ರು, ಎಲ್ಲರೂ ಅದೇ ಸಮುದಾಯದವರು, ಬೇರೆ ಯಾವ ಸಮುದಾಯದವ್ರದ್ದಲ್ಲ, ಅದೇ ಸಮುದಾಯದ ರಾಜಕಾರಣಿಗಳು ಹೇಳಿದಲ್ಲ ಸ್ವಾಮೀಜಿ ಅಕ್ಕಪಕ್ಕ ಡೆಪ್ಯೂಟಿ ಸಿ ಎಂ ಸಿ ಎಂ ನಿಂತ್ಕೊಂತಾರೆ ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಆಮೇಲೆ ಅವ್ರಗಳ ಹತ್ರ ಸಿಡಿ ಇದೆ. ಮೊದಲು ಸಿಡಿ ಇದನ್ನು ಮಾಡಿಸಿದ್ದು ಡೆಲ್ಲಿಯವರು, ಗುಜರಾತವರು, ಅಲ್ಲಿಂದ ಕರ್ನಾಟಕದವ್ರಿಗೆ ಬಂತು. ಅವರಿಬ್ಬರು ಬ್ಲಾಕ್ ಮೇಲ್ ಮಾಡಿ ಹೆಂಗ್ ಬೇಕಂಗ್ ಸ್ವಾಮೀಜಿನ ಉಜ್ಕೊಂಡು ಬಳಸ್ಕೊಂಡು ಮಾಡಿದ ಮೇಲೆ ಕರ್ನಾಟಕದ ಹೊಲಸು ರಾಜಕಾರಣಿಗಳಿಗೆ ಆ ಸಿಡಿ ಬಂತು. ಅವರೂ ಕೂಡ ಬಳಸ್ಕೊಂಡ್ರು. ಅದಾದ ಮೇಲೆ 1.5 ತಿಂಗಳಲ್ಲಿ ಒಬ್ಬ ಪ್ರತಿಷ್ಠಿತ ಏನೋ ನ್ಯೂಸ್ ಚಾನೆಲ್ ಓನರು ಕಮಾಂಡ್ ರಾಕಿ ಬಾಯ್, ರಾಕಿ ಬಾಯ್ ಚಾನೆಲ್ ಓನರು ಅದೇ ಸಮುದಾಯದವನು. ಮತ್ತೆ ಅದನ್ನು ಹೇಳ್ತೀನಿ, ಯಾವ ಸ್ವಾಮಿ, ಅದೇ ಸ್ವಾಮೀಜಿಯ ಸಮುದಾಯದವನು ಹೋಗಿ 10 ಕೋಟಿ ಕಾಸಕೊಂಬಂದವನೇ ಬ್ಲಾಕ್ ಮೇಲ್ ಮಾಡಿ. ಇನ್ನೇನು ಹೇಳ್ಬೇಕಪ್ಪ, ಒಂದು ರೀತಿ ಸ್ವಾಮೀಜಿಗೆ ನಾನು ಮಾಡ್ತಾ ಇರೋದು ಒಂದು ದೊಡ್ಡ ರಿಲೀಫು. ಆಮೇಲೆ ಬರೀ ಇವನ ಇರೋ ರಾಜಕಾರಣಿಗಳು ಡೆಲ್ಲಿ ಗುಜರಾತ್ ಇಲ್ಲ, ಕೆಲವು ಅಡ್ವೊಕೇಟ್ಗಳ ಹತ್ರ ಇದೆ ಇದು.
ಪ್ರತಿಷ್ಠಿತ ಅಡ್ವೊಕೇಟ್ ಸೋಕಾಲ್ಡ್ ರಾಜಕಾರಣಿಗಳ ಜೊತೆ ಕುಸ್ಕೊಂತಾರೆ, ಅವ್ರ ಹತ್ರನೂ ಸಿಡಿ ಇದೆ, ಅವ್ರ ಮೊಬೈಲಲ್ಲೂ ಈ ವಿಡಿಯೋ ಇದೆ. ನಾನು ಹೆಸರು ಹೇಳ್ತೀನಿ, ಅವ್ರಿಗೆ ಒಂದು ವಾರ ಸಮಯ ಕೊಡ್ತೀನಿ, ಇದನ್ನು ಹೇಳಿದೆ ಸರಿ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ರಾಗ ರಾಣಿ, ರಾಣಿ 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 ಎಂದು ಮೆಚ್ಚಿದೆ ನಾನು. ನಿನ್ನ ಎಂದು ಮೆಚ್ಚಿದೆ ನಾನು. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ರಾಗ ರಾಣಿ, ರಾಣಿ 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 ಎಂದು ಮೆಚ್ಚಿದೆ ನಾನು. ಅವಸತ್ ಯಾಕೆ ಈ ಹಾಡು ಅಂತಂದ್ರೆ, ಸ್ವಾಮೀಜಿಯವರು ಈ ಹಾಡನ್ನ ಆ ಸೆಕ್ಸ್ ಸ್ಕ್ಯಾಂಡಲ್ಲಿ ಹೇಳಿದ್ದಾರೆ. ಓಕೆ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ರಾಗ ರಾಣಿ, ರಾಣಿ 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 ಎಂದು ಮೆಚ್ಚಿದೆ ನಾನು. ಯಾವನ್ನಾದ್ರೂ ಕಾಮಿಡಿ ಗಿಮಿಡಿ ಅಂದ್ರೆ ಏಯ್ ನಿಮ್ಮಂತ ಗೂಬೆಗಳಿಂದ ಕಣಲೇ, ನಿಮ್ಮಂತ ಗೂಬೆಗಳಿಂದ ನೋಡು ದುಡಿರಿ ಬೀದಿನಲ್ಲಿ.